ನಮಸ್ಕಾರ ಸ್ನೇಹಿತರೆ, ಇಲ್ಲೊಂದು ವಿಚಿತ್ರವಾದ ಕತೆ ಇದೆ. ಹೌದು, ಸದ್ಯ ಗಂಡನೇ ತನ್ನ ಹೆಂಡತಿಗೆ ಬೇರೆಯವರ ಜೊತೆ ಬಿಟ್ಟಿದ್ದ. ಹೌದು, ಹಾಗಾದ್ರೆ ಏನಿದು ಕಥೆಯ ಸಂಬಳ ನಾನು ಹೇಳ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ ಖಂಡಿತ ವೀಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹೌದು, ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ವಾಸವಾಗಿರ್ತಾರೆ. ಆದರೆ ಹೆಂಡತಿಗೆ ಗಂಡನ ಮೇಲೆ ಯಾವುದು ಇಂಟ್ರೆಸ್ಟ್ ಕೂಡ ಇರುವುದಿಲ್ಲ. ಆದರೆ ಅವಳಿಗೆ ಬೇರೆಯವ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಗಂಡನ ಮುಂದೆ ಅವನಿಗೆ ಕರೆದುಕೊಂಡು ಬಂದು ಅವ್ರ ಜೊತೆ ಮಂಚದಾಟವನ್ನು ಆಡ್ತಿರ್ತಾಳೆ. ಆದರೆ ಮನೆಯವರಿಗೆಲ್ಲ ಇವರು ಕಂಪ್ನಿಗೆ ವರ್ಕರ್ ಅಂತ ಹೇಳಿ ಇಂಟ್ರೊಡಕ್ಷನ್ ಮಾಡ್ತಾಳೆ. ಹಾಗೆ ಒಮ್ಮೆ ಅವನ ಮನೆ ಕೆಲಸದನ್ನು ನೋಡ್ಬಿಟ್ಟು, ಮೇಡಮ್ ಇವೆಲ್ಲ ನೀವು ಮಾಡ್ತಾರೆ ಸರಿ ಇಲ್ಲ ಅಂತಂದಾಗ, ನಿನಗೆ ಯಾಕೋಬೇಕು ಅವೆಲ್ಲ ನಡೆಯೋ ಆಚೆಗೆ ಅಂತ ಹೇಳಿದರೆ, ಕೊನೆಗೆ ಒಂದು ದಿನ ಕಾರ್ನಲ್ಲಿ ಬರಬೇಕಾದ್ರೆ ಅವನ ಕೊಲೆಗೂ ಕರ್ಕೊಂಬರ್ತಾಳೆ. ಆಗ ಕಾರ್ನಲ್ಲಿ ಶುರು ಹಚ್ಕೊಳಕ್ಕೆ ಹೋದಾಗ ಗಂಡ ಬೈತಾನೆ, ನೋಡು ಕಾರ್ನಲ್ಲಿ ಇವೆಲ್ಲ ಇಟ್ಕೋಬೇಡ, ಮನೆಗೆ ಕರ್ಕೊಂಡು ಹೋಗ್ತೀನಿ ಇಲ್ಲ ಅಂತಂದಾಗ ಮನೆಗೆ ಬರ್ತಿದ್ದಾಗೇನೆ ಯಾರಪ್ಪ ಇದು ಅಂತ ಮನೆಯವ್ರು ಕೇಳ್ತಾರೆ. ಆಗ ಇಲ್ಲ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರೇನು, ಮತ್ತೊಂದು ಮೀಟಿಂಗ್ ಇತ್ತು ಅದರಿಂದ ನಾವು ಇಲ್ಲಿ ಬಂದಿದ್ದೀವಿ ಅಂತಂದಾಗ, ಸರಿ ಅಂತ ಹೋಗಿ ಮೂರು ಜನ ಮೀಟಿಂಗ್ ಅಂತ ಮಾಡಬೇಕಾರೆ ಅವನಿಗೆ ಗಂಡನಿಗೆ ಬಾತ್ರೂಮ್ಗೆ ತಂಡ ಕೂಡ ಹಾಕಿ ಅವನ ಜೊತೆ ಅವಳು ಮಂಚದಾಟವನ್ನು ಆಡ್ತಾಳೆ. ಅವನು ಕಣ್ಣಲ್ಲಿ ನೀರು ಹಾಕೊಂಡು ಬಾತ್ರೂಮ್ನಲ್ಲಿ ಅಳ್ತಿರ್ತಾಳೆ. ಇದನ್ನು ಮತ್ತೆ ಮನೆ ಕೆಲಸ ನೋಡ್ತಾನೆ. ಆಗ ತೆಗೆದು ಕೆನ್ನೆಗೆ ಬಾರಿಸ್ತಾನೆ ಬಂದು, ಇವನ್ನೆಲ್ಲ ನೋಡಿಕೊಂಡು ಸಾಯಿಬ್ರು ಸಹಿಸ್ಕೊಬೋದು ಆದರೆ ನಾನು ಸಹಿಸ್ಕೊಳ್ಳೋದಿಲ್ಲ ಅಂತಂದಾಗ ನಿನಗೆ ಹಾಕೋಬೇಕು ಅಂತ ಹೇಳಿ ಅವನಿಗೆ ಅಲ್ಲೇ ತಲೆಗೆ ಹೊಡೆದು ಸಾಯಿಸ್ಬಿಡ್ತಾಳೆ. ಕೊನೆಗೆ ಅವನು ಹೆಣ ತಗೊಂಡು ಪೊಲೀಸರು ಹೋಗೋ ಸಮಯದಲ್ಲಿ ಪೊಲೀಸರು ಅಡ್ಡ ಹಾಕಿ ಚೆಕ್ ಮಾಡಬೇಕಾದ್ರೆ ಅವನ ಹೆಣ ಸಿಕ್ಬಿಡುತ್ತೆ. ಆಗ ಪೊಲೀಸರು ಏನಿದು ಹೆಣ ಅಂತಂದು ನೋಡಿದಾಗ ನಾನೇ ಕೊಲೆ ಮಾಡಿದೆ ಅಂತ ಹೇಳಿ ಒಪ್ಕೊಂತಾನೆ. ಸರಿ ಅಂತ ಹೇಳಿ ಕೊನೆಗೆ ಅವನು ಅರೆಸ್ಟ್ ಮಾಡಿ ಆ ವಿಚಾರಣೆ ಮಾಡಿದಾಗ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಾಗ ಫಿಂಗರ್ ಪ್ರಿಂಟ್ ಅವನು ಆಗಿರೋದಿಲ್ಲ. ಆಗ ಈ ಕೊಲೆ ಮಾಡಿದ ಇವನಲ್ಲ ಅಂತ ಹೇಳಿ ಮನೆಯವ್ರಿಗೆ ಬಂದು ಹೇಳ್ತಾರೆ, ಈ ಕೊಲೆ ಮಾಡಿರೋದು ನಿಮ್ಮ ಮಗ ಅಲ್ಲ, ಬೇರೆ ಯಾರೋ ಮಾಡಿದ್ದಾರೆ. ಆದರೆ ನಿಮ್ಮ ಮಗ ಯಾಕೋ ತಪ್ಪು ಒಪ್ಕೊಂತವನು, ಯಾವ ಒತ್ತಡಕ್ಕೆ ಒಪ್ಕೊಂತವನು ನಮಗೆ ಗೊತ್ತಿಲ್ಲ, ನೀವೇ ಬಂದು ಬಾಯಿ ಬಿಡಿಸಿ ಅಂತಂದಾಗ ಅವ್ರು ಬಂದುಬಿಟ್ಟು ಯಾವಾಗ ಅವ್ರ ತಾಯಿ ಇದ್ದವರು ನಾನೇ ಈ ಕೊಲೆ ಮಾಡಿದ್ದು ಅಂತ ಹೇಳಿದಾಗ, ಅಮ್ಮ ಯಾಕೆ ಈ ಥರ ಹೇಳ್ತಿದ್ದೆ ನಾನು ಈ ಕೊಲೆ ಮಾಡಿದ್ದು ಅಂದಾಗ, ಹೌದೇನಪ್ಪ ನೀನು ಮಾಡಿದ್ದಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ನಾನೇ ಮಾಡಿದ್ದು ಒಪ್ಕೊಂತಿದ್ದೀನಿ ಅಂದಾಗ, ಆಗ ಹೇಳ್ತಾನೆ ಇಲ್ಲ ನಾನು ಹೆಂಡತಿನ ಈ ಕೊಲೆ ಮಾಡಿದ್ದು ಅಂದಾಗ, ಸರಿ ಅಂತ ಹೆಂಡತಿನ ಅರೆಸ್ಟ್ ಮಾಡ್ಕೊಂಡು ಪೊಲೀಸ್ ಬಂದಾಗ, ಓ ಹಂಗಾರೆ ಹೇಳ್ಬಿಟ್ಟು ಹಂಗಾರೆ ನಿನ್ನ ರಹಸ್ಯ ನಾನು ಹೇಳ್ತೀನಿ ಅಂತಂದಾಗ, ಏನು ಹೇಳ್ತೀನಿ ನನ್ನ ರಹಸ್ಯ ನಾನು ಗಂಡಸಲ್ಲ ಅಂತ ಹೇಳ್ತಿ ಅಷ್ಟೇ ತಾನೆ. ಹೌದು, ನಾನು ಗಂಡಸಲ್ಲ ಅನ್ನೋ ಕಾರಣಕ್ಕೆ ನಾನು ಇವಳನ್ನ ಇನ್ನೊಬ್ಬನ ಜೊತೆ ಕೇಳಿದಾಗೆಲ್ಲ ಆಟಾಡಕ್ಕೆ ಬಿಟ್ಟಿದ್ದೆ. ಆದರೆ ಇವಳು ಇದನ್ನೇ ಇದು ಮಾಡಿಕೊಂಡು ಇವನು ಕೂಡ ಮುಗಿಸ್ಬಿಟ್ಲು, ಯಾಕೆಂದ್ರೆ ಇವನು ನ್ಯಾಯ ಕೇಳಿದ್ದಕ್ಕೆ ಇವನು ಸಾಯಿಸ್ಬಿಟ್ಲು ಅಂತ ಹೇಳಿ ಹೇಳ್ತಾನೆ. ಆಗ ಪೊಲೀಸರೊಳಗೆ ಮುಖಕ್ಕೆ ಹೊಡೆದು ಅರೆಸ್ಟ್ ಮಾಡ್ತಾರೆ, ಇವನನ್ನು ಬಿಡುಗಡೆ ಮಾಡಿ ಮನೆಗೆ ಕಳಿಸ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಹೆಂಡತಿ ಹೇಗೆಲ್ಲ ಉಪಯೋಗಿಸ್ಕೊಂಡು ಗಂಡನನ್ನಂತ. ಹಾಗಾದ್ರೆ ಈ ಕಥೆ ನಿಮಗೆ ಇಷ್ಟ ಕಾಣುತ್ತೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.